ಈ ಅನಂತ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಎಷ್ಟೋ ಅದ್ಭುತಗಳು ನಡೀತಾ ಇರುತ್ತೆ ಆದರೆ ಅವೆಲ್ಲವನ್ನ ನಾವು ನೋಡಲು ಸಾಧ್ಯವಿಲ್ಲ ಆದರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ನಡೆಯೋ ಕೆಲವೊಂದು ಅದ್ಭುತಗಳನ್ನು ನಾವು ಟೆಲಿಸ್ಕೋಪ್ಸ್ ಮುಖಾಂತರ ಅಥವಾ ಬರೇ ಕಣ್ಣಿನಿಂದ ನಾವು ನೋಡಬಹುದು ಹಾಗೆ ನಾವು ನಮ್ಮ ಜೀವನವದಿಯಲ್ಲಿ ನೋಡಬಹುದಾದ ಕೆಲವು ಟಾಪ್ ಫ್ಯೂಚರ್ ಆಸ್ಟ್ರೋನಾಮಿಕಲ್ ಇವೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಸೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ KIC 983-2227 ರಾತ್ರಿ ಸಮಯದಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ಎಷ್ಟೋ ನಕ್ಷತ್ರಗಳು ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ಸಿಗ್ನಸ್ ಕನ್ಸ್ಟಲೇಷನ್ ಅಲ್ಲಿರೋ KIC 983-2227 ಅನ್ನೋ ಎರಡು ಸ್ಟಾರ್ ಸಿಸ್ಟಮ್ಸ್ 2022 ರಲ್ಲಿ ಒಂದಾಗಲಿವೆ ಸುಮಾರು 2013 ರಿಂದ ಆ ಎರಡು ಸ್ಟಾರ್ ಸಿಸ್ಟಮ್ಸ್ ಪರಸ್ಪರ ಹತ್ತಿರ ಬರೋದನ್ನ ನಮ್ಮ ವಿಜ್ಞಾನಿಗಳು ಗಮನಿಸಿದರು ನಮ್ಮ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ 2022 ರಲ್ಲಿ ಈ ಎರಡು ಸ್ಟಾರ್ ಸಿಸ್ಟಮ್ಸ್ ಒಂದಕ್ಕೊಂದು ಅಪ್ಪಳಿಸಿ ಲುಮಿನಿಯಸ್ ರೆಡ್ ನೋವಾ ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಪ್ರಸ್ತುತ ನಮ್ಮ ಭೂಮಿಗೂ ಆ ಸ್ಟಾರ್ ಸಿಸ್ಟಮ್ ಗೆ ಮಧ್ಯೆ ಇರೋ ದೂರ 1800 ಲೈಟ್ ಇಯರ್ಸ್ ಆ ರೆಡ್ ನೋವಾ ಇಂದ ನಮ್ಮ ಭೂಮಿಗೆ ಯಾವುದೇ ತರ ತೊಂದರೆ ಇರಲ್ಲ ಆದರೆ 1800 ಲೈಟ್ ಇಯರ್ಸ್ ದೂರದಲ್ಲಿ ನಡೆಯೋ ಈ ರೆಡ್ ನೋವಾ ಇಲ್ಲಿ ನಮ್ಮ ಭೂಮಿ ಮೇಲೆ ನಮಗೆ ಬರೇ ಕಣ್ಣಿಗೂ ಸಹ ಕಾಣಿಸುತ್ತೆ ಅಂತ ಆಸ್ಟ್ರೋನಮರ್ಸ್ ಹೇಳ್ತಿದ್ದಾರೆ ಆ ದೃಶ್ಯವನ್ನ ನೋಡೋದಕ್ಕೆ ನಾವು ಯಾವುದೇ ತರ ಉಪಕರಣಗಳನ್ನು ಉಪಯೋಗಿಸಬೇಕಾಗಿಲ್ಲ ಈ ರೆಡ್ ನೋವಾ 2022 ರಲ್ಲಿ ಸುಮಾರು ಒಂದು ತಿಂಗಳು ನಡೆಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಸೂರ್ಯಗ್ರಹಣ ಆವರೇಜ್ ಸೋಲಾರ್ ಎಕ್ಲಿಪ್ಸ್ ಡ್ಯೂರೇಷನ್ 2:45 ಆದ್ರೆ ನಾವು ಇದುವರೆಗೂ ಗಮನಿಸಿದ ಹೈ ಡ್ಯೂರೇಷನ್ ಸೋಲಾರ್ ಎಕ್ಲಿಪ್ಸ್ 7:25 ಅದು 745 BC ನಡೆದಿತ್ತು ಈ ಎಕ್ಲಿಪ್ಸ್ ಕೇವಲ ಸೌತ್ ಆಫ್ರಿಕಾದಲ್ಲಿ ಮಾತ್ರ ಇಷ್ಟು ಡ್ಯೂರೇಷನ್ ಅಲ್ಲಿ ಕಾಣಿಸಿತು ಆದ್ರೆ ನಿಮಗೆ ಗೊತ್ತಾ 7:28 ಗಳಿಗಿಂತ ಹೆಚ್ಚು ಸಮಯ ನಡೆಯೋ ಸೋಲಾರ್ ಎಕ್ಲಿಪ್ಸ್ ಮತ್ತೆ 2186 July 2 ನಡೆಯುತ್ತೆ ಆದ್ರೆ ಆ ವರ್ಷದಲ್ಲಿ ಈ ವಿಡಿಯೋ ಮಾಡ್ತಿರೋ ನಾನು ಹಾಗೆ ಈ ವಿಡಿಯೋವನ್ನ ನೋಡ್ತಿರೋ ನೀವು ಯಾರು ಸಹ ಜೀವಂತವಾಗಿರಲ್ಲ ನಾವು ನೋಡಬಹುದಾದ ಲಾಂಗ್ ಡ್ಯೂರೇಷನ್ ಸೋಲಾರ್ ಎಕ್ಲಿಪ್ಸ್ August 2, 2027 ಸೋಮವಾರ ನಡೆಯುತ್ತೆ ಈ ಶತಮಾನದಲ್ಲಿ ನಡೆಯೋ ಸೆಕೆಂಡ್ ಲಾಂಗೆಸ್ಟ್ ಡ್ಯೂರೇಷನ್ ಸೋಲಾರ್ ಎಕ್ಲಿಪ್ಸ್ ಇದೆ ಈ ಎಕ್ಲಿಪ್ಸ್ ಸುಮಾರು 6:23 ನಡೆಯುತ್ತೆ Apophis ಇದೊಂದು ಆಸ್ಟ್ರಾಯ್ಡ್ 2004 ಡಿಸೆಂಬರ್ ತಿಂಗಳಲ್ಲಿ ನಾಸಾ ಈ ಆಸ್ಟ್ರಾಯ್ಡ್ ನ ಕಂಡುಹಿಡಿಯಿತು ಈ 3942 ಅಪೋಫಿಸ್ ಆಸ್ಟ್ರಾಯ್ಡ್ 300 ರಿಂದ 800 ಮೀಟರ್ ಉದ್ದ ಇರುತ್ತೆ ಆದ್ರೆ ಈ ಆಸ್ಟ್ರಾಯ್ಡ್ ಕೆಲವೊಂದು ಸಾವಿರಾರು ಕಿಲೋಮೀಟರ್ ಗಳ ವೇಗದಿಂದ ನಮ್ಮ ಭೂಮಿ ಕಡೆಗೆ ಬರ್ತಿದೆ 2029 ವರ್ಷದಲ್ಲಿ ಈ ಆಸ್ಟ್ರಾಯ್ಡ್ ನಮ್ಮ ಭೂಮಿ ಮೇಲೆ ಅಥವಾ ನಮ್ಮ ಚಂದ್ರನ ಮೇಲೆ ಬೀಳೋ ಅವಕಾಶ ಇದೆ ಇದು ಯಾವುದರ ಮೇಲೆ ಬಿದ್ರೂ ಸಹ ಖಂಡಿತವಾಗ್ಲೂ ಅದರ ಪರಿಣಾಮ ನಮ್ಮ ಭೂಮಿ ಮೇಲೆ ಬೀಳತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಆದ್ದರಿಂದ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳು ಈ ಆಸ್ಟ್ರಾಯ್ಡ್ ನ ಹೇಗೆ ನಾಶ ಮಾಡಬೇಕು ಅಥವಾ ಅದರ ದಾರಿನ ಹೇಗೆ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಿವೆ ಆದ್ರೆ ಹೀಗೆ ಈ ಆಸ್ಟ್ರಾಯ್ಡ್ಸ್ ನ ಸ್ಪೇಸ್ ಅಲ್ಲಿ ನಾಶ ಮಾಡೋದಿಕ್ಕೆ ನಾಸಾ 1980ರ ದಶಕದಿಂದಲೂ ಪ್ರಯತ್ನ ಮಾಡ್ತಿದೆ ಆ ಮಿಷನ್ನಿನ ಹೆಸರೇ ಆಸ್ಟ್ರಾಯ್ಡ್ ಫ್ಲೈಬೈ ಸುಮಾರು 1 ಕಿಲೋಮೀಟರ್ ಡಯಾಮೀಟರ್ ಕ್ಕಿಂತ ಕಡಿಮೆ ಇರೋ ಆಸ್ಟ್ರಾಯ್ಡ್ಸ್ ನ ಈ ಆಸ್ಟ್ರಾಯ್ಡ್ ಫ್ಲೈಬೈ ಜೆಟ್ ಸುಲಭವಾಗಿ ನಾಶ ಮಾಡಬಲ್ಲದು ಬಜೆಟ್ ಅಲ್ಲಿ ಸಮಸ್ಯೆಗಳು ಬರೋದ್ರಿಂದ ನಾಸಾ ಈ ಮಿಷನ್ ನ ರದ್ದು ಮಾಡಲಾಯಿತು ಆದ್ರೆ ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡೋ ಟೈಮ್ ಹೇಗೋ ಬಂದೇ ಬರುತ್ತೆ 3942 ಅಪೋಫಿಸ್ ವಂತಹ ಇನ್ನು 7 ಆಸ್ಟ್ರಾಯ್ಡ್ಸ್ ಇವೆ ಆದ್ರೆ ಅವು 80 ವರ್ಷಗಳಿಗೊಮ್ಮೆ ಮಾತ್ರ ನಮ್ಮ ಭೂಮಿ ಕಡೆಗೆ ಬರುತ್ತೆ ಆದ್ರೆ ಈ 3942 ಅಪೋಫಿಸ್ ಆಸ್ಟ್ರಾಯ್ಡಿನ ಕತೆ ಏನಾಗುತ್ತೆ ಅಂತ ನೋಡೋದಿಕ್ಕೆ ನಾವು 2029ರವರೆಗೂ ವೇಟ್ ಮಾಡಲೇಬೇಕು ಲಿಯೋನಿಡ್ಸ್ ತುಂಬಾ ಗುಂಪು ಗುಂಪಾಗಿರೋ ಮಿಟಿಯೋರ್ ಶವರ್ನ ಲಿಯೋನಿಡ್ಸ್ ಅಂತಾರೆ ಅದರ ಬಗ್ಗೆ ಇನ್ನು ಡೆಪ್ತ್ ಅಲ್ಲಿ ಹೋದ್ರೆ ನೆಪ್ಟ್ಯೂನ್ ಆರ್ಬಿಟ್ ಆಚೆ ಇರೋ ಕೈಪರ್ ಬೆಲ್ಟ್ ಅಲ್ಲಿ ಕೆಲವೊಂದು ಕೋಟ್ಯಾಂತರ ಮಿಟಿಯೋರ್ಸ್ ಇರತ್ತೆ ಮಿಟಿಯೋರ್ಸ್ ಅಂದ್ರೆ ಉಲ್ಕೆಗಳು ಈ ಮಿಟಿಯೋರ್ಸ್ ಐಸ್ ಇಂದ ತಯಾರಾಗಿರತ್ತೆ
ಆದ್ರೆ ಜುಪಿಟರ್ ಆರ್ಬಿಟ್ ಇಂದ ಸೂರ್ಯನ ಹತ್ತಿರಕ್ಕೆ ಬರುವಾಗ ಈ ಮಿಟಿಯೋರ್ಸ್ ಅಲ್ಲಿನ ಐಸ್ ಕರಗುತ್ತೆ. ಈ ದೃಶ್ಯ ನೋಡೋದಕ್ಕೆ ಎಷ್ಟೋ ಅದ್ಭುತವಾಗಿರತ್ತೆ. ಆದ್ರೆ ಕೆಲವೊಂದು ಸಾವಿರಾರು ಗುಂಪುಗಳ ಮಿಟಿಯೋರ್ಸ್ ಈ ದೃಶ್ಯದಲ್ಲಿ ಭಾಗವಹಿಸಿದರೆ ಇನ್ನು ಹೇಗಿರತ್ತೆ ಅಂತ ನೀವೇ ಊಹಿಸಿಕೊಳ್ಳಿ. ಆ ಅದ್ಭುತ ದೃಶ್ಯವನ್ನ ನೋಡೋದಕ್ಕೆ ನಮ್ಮ ಎರಡು ಕಣ್ಣುಗಳು ಸಾಲಲ್ಲ. ಆದ್ರೆ ಈ ಮಿಟಿಯೋರ್ಸ್ ಕರಗೋ ಆರ್ಬಿಟ್ ನ ಲಿಯೋನಿಡ್ ಸ್ಟ್ರೀಮ್ ಆರ್ಬಿಟ್ ಅಂತಾರೆ. ಆ ಆರ್ಬಿಟ್ ಹತ್ತಿರಕ್ಕೆ ನಮ್ಮ ಭೂಮಿ ಹೋದಾಗ ಮಾತ್ರ ಈ ದೃಶ್ಯವನ್ನ ನಾವು ನೋಡಲು ಸಾಧ್ಯ. ಆದ್ರೆ ಭೂಮಿಯಿಂದ ನಮ್ಮ ಕಣ್ಣಿಗೆ ಅವು ಸ್ವಲ್ಪ ಮಾತ್ರನೇ ಕಾಣಿಸುತ್ತೆ. ಪ್ರತಿ ವರ್ಷ ನವೆಂಬರ್ ಮಿಡ್ ಡೇಸ್ ಅಲ್ಲಿ ಈ ಮಿಟಿಯೋರ್ ಶವರ್ಸ್ ನ ನಾವು ನೋಡಬಹುದು. ಆದ್ರೆ ಕಳೆದ ಬಾರಿ 2019ರಲ್ಲೂ ಸಹ ಇದು ನಡೆಯಿತು. ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಮತ್ತೆ 2034ರವರೆಗೂ ಈ ಲಿಯೋನಿಡ್ಸ್ ಮಿಟಿಯೋರ್ ಶವರ್ ಇಲ್ಲದಿರಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಈ ದೃಶ್ಯವನ್ನ ನೋಡೋದಿಕ್ಕೆ 2034ರವರೆಗೂ ವೇಟ್ ಮಾಡಬೇಕಾಗತ್ತೆ. ಪ್ಲಾನಿಟರಿ ಅಲೈನ್ಮೆಂಟ್. ಸೆಪ್ಟೆಂಬರ್ 30, 2040ರಂದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿನ ಯುರೇನಸ್ ಮತ್ತು ನೆಪ್ಟ್ಯೂನ್ ಬಿಟ್ಟು ಅಂದ್ರೆ ಮೆರ್ಕ್ಯುರಿ, ವೀನಸ್, ನಮ್ಮ ಭೂಮಿ, ಮಾರ್ಸ್, ಜುಪಿಟರ್, ಸ್ಯಾಟರ್ನ್ ಮತ್ತು ನಮ್ಮ ಚಂದ್ರ ಇವೆಲ್ಲ ಸಹ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಬರತ್ತೆ. ನೀವೇ ಒಂದ್ಸಲ ಊಹಿಸಿಕೊಳ್ಳಿ ಆ ದೃಶ್ಯ ಎಷ್ಟು ಅದ್ಭುತವಾಗಿರತ್ತೆ ಅಂತ. ಈ ಅಲೈನ್ಮೆಂಟ್ ಕಾರಣದಿಂದ ಆ ಸಮಯದಲ್ಲಿ ಪ್ರತಿಯೊಂದು ಗ್ರಹದ ಗ್ರಾವಿಟಿ ಮತ್ತು ಟೈಡಲ್ ಫೋರ್ಸಸ್ ಹೆಚ್ಚಾಗುತ್ತೆ. ಆದ್ರೆ ಈ 2040 ಪ್ಲಾನಿಟರಿ ಅಲೈನ್ಮೆಂಟ್ ಅಲ್ಲಿ ಯುರೇನಸ್ ಮತ್ತು ನೆಪ್ಟ್ಯೂನ್ ಗ್ರಹಗಳು ಇರೋದಿಲ್ಲ. ಈ ಯುರೇನಸ್ ಮತ್ತು ನೆಪ್ಟ್ಯೂನ್ ಗ್ರಹಗಳು ಇರೋ ಪ್ಲಾನಿಟರಿ ಅಲೈನ್ಮೆಂಟ್ ಮತ್ತೆ 2854ನೇ ವರ್ಷದಲ್ಲಿ ನಡೆಯುತ್ತೆ. ಆಗ ಆ ದೃಶ್ಯವನ್ನ ನೋಡೋದಕ್ಕೆ ನಾವ್ ಯಾರು ಇರೋದಿಲ್ಲ. ಆದ್ದರಿಂದ 2040ರಲ್ಲಿ ನಡೆಯೋ ಈ ಪ್ಲಾನಿಟರಿ ಅಲೈನ್ಮೆಂಟ್ ನೋಡಿದ್ರೆ ಸಾಕು. ಹ್ಯಾಲೆಸ್ ಕಾಮೆಟ್. 16ನೇ ಶತಮಾನದಲ್ಲಿ ಎಡ್ಮಂಡ್ ಹ್ಯಾಲೆ ಅನ್ನೋ ವಿಜ್ಞಾನಿ ಈ ಕಾಮೆಟ್ ನ ಕಂಡುಹಿಡಿದ್ರು. ಈ ಕಾಮೆಟಿನ ಡಯಾಮೀಟರ್ ಸುಮಾರು 12 ಕಿಲೋಮೀಟರ್ ಇರತ್ತೆ. ಇದು ಸೋಲಾರ್ ಸಿಸ್ಟಮ್ ಅಲ್ಲಿ ಪೆರ್ಹೀಲಿಯನ್ ಇಂದ ಅಫೀಲಿಯನ್ ಆರ್ಬಿಟ್ ಸುತ್ತ ಪ್ರಯಾಣಿಸುತ್ತೆ. ಹ್ಯಾಲೆಸ್ ಕಾಮೆಟ್ ಪ್ರತಿ 74ರಿಂದ 76 ವರ್ಷಗಳಿಗೊಮ್ಮೆ ನಮ್ಮ ಭೂಮಿಗೆ ಹತ್ತಿರದಿಂದ ಹೋಗತ್ತೆ. ಆದ್ರೆ ಈ ಕಾಮೆಟ್ ನ ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ನಮ್ಮ ಬರೇ ಕಣ್ಣಿಂದ ಸಹ ನಾವು ನೋಡಬಹುದು. ಹ್ಯಾಲೆಸ್ ಕಾಮೆಟ್ ಲಾಸ್ಟ್ ಟೈಮ್ 1910 ಮತ್ತು 1986ನೇ ವರ್ಷದಲ್ಲಿ ಕಾಣಿಸ್ತು. ಮತ್ತೆ ಈ ಕಾಮೆಟ್ ಜುಲೈ 28, 2061ರಂದು ಕಾಣಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನಾವಧಿಯಲ್ಲಿ ಈ ಕಾಮೆಟ್ ನ ಒಂದು ಸಲ ಆದ್ರೂ ನೋಡಬಹುದು. ಅದೃಷ್ಟ ಚೆನ್ನಾಗಿದ್ರೆ 2 ಸಲ ಸಹ ನೋಡಬಹುದು. ಸೆಡ್ನಾ. ಈ ಸೆಡ್ನಾ ಅನ್ನೋ ಗ್ರಹ ಔಟರ್ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಒಂದು ಡ್ವಾರ್ಫ್ ಪ್ಲಾನೆಟ್. ಇದು ನಮ್ಮ ಸೋಲಾರ್ ಸಿಸ್ಟಮ್ ಸುತ್ತ ಸುತ್ತತಾ ಇರತ್ತೆ. ಇದರ ಆರ್ಬಿಟಲ್ ಪೀರಿಯಡ್ 11,400 ವರ್ಷ. ಆದ್ರೆ ಈ ಸೆಡ್ನಾ ಕಳೆದ ಬಾರಿ ಪೆರಿಹೀಲಿಯನ್ ಗೆ 9400 BC ಸಮಯದಲ್ಲಿ ಬಂದಿತ್ತು. ಮತ್ತೆ ಈ ಸೆಡ್ನಾ 2076ನೇ ವರ್ಷದಲ್ಲಿ ಪೆರಿಹೀಲಿಯನ್ ಆರ್ಬಿಟಲ್ ಗೆ ಬರತ್ತೆ. ಪ್ರಸ್ತುತ ಇದು ನಮ್ಮ ಸೂರ್ಯನಿಗೆ 77 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂದ್ರೆ ಸುಮಾರು 1155 ಕೋಟಿ ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ದೃಶ್ಯವನ್ನ ನಾವು ಟೆಲಿಸ್ಕೋಪ್ ಮುಖಾಂತರ ನೋಡಬಹುದು. ಈ ಬ್ರಹ್ಮಾಂಡ ಅಂದ್ರೇನೆ ಒಂದು ಅದ್ಭುತ. ಆದ್ರೆ ಅದರಲ್ಲಿ ನಡೆಯೋ ಅದ್ಭುತಗಳನ್ನ ನೋಡೋ ಅವಕಾಶವನ್ನ ನಾವು ಎಂದಿಗೂ ಮಿಸ್ ಮಾಡ್ಕೋಬಾರ್ದು. ಆದ್ದರಿಂದ ಈ ದೃಶ್ಯಗಳನ್ನ ಕಂಪಲ್ಸರಿಯಾಗಿ ನಾವೆಲ್ಲ ನೋಡೋಣ. ಸೋ ಸ್ಟೇ ಟ್ಯೂನ್.